ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಿಮ್ಮ ಮನೆಯ ಪರಿಸರದಲ್ಲಿ, ಹೊಲ ತೋಟದಲ್ಲಿ ಈ ಬಸವನ ಹುಳು ಕಾಟವಿದೆಯೇ? ಹಾಗಾದ್ರೆ ಈ ವಿಡಿಯೋವನ್ನೊಮ್ಮೆ ನೀವು ನೋಡಲೇಬೇಕು. ಈ ಬಸವನ ಹುಳುಗಳನ್ನು ಕಂಡರೆ ಮೈ ಮುರಿಯುವವರೇ ಜಾಸ್ತಿ. ಬಸವನ ಹುಳು ಕಂಡು ಬರುವಂಥದ್ದು ಹೆಚ್ಚಾಗಿ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಭೂಮಿ ತೇವವಾದಂತೆ ಈ ಬಸವನ ಹುಳುಗಳು ಹೊರಬರುತ್ತವೆ. ಆದರೆ ನಮ್ಮ ಹೂವಿನ ತರಕಾರಿ ತೋಟಗಳಲ್ಲಿ ದಿನ ನಾವು ನೀರು ಹಾಕುವ ಕಾರಣ ಅಲ್ಲಿ ತೇವ ಹೆಚ್ಚಾಗಿ ಇರುತ್ತದೆ. ಹೀಗಾಗಿ ಈ ಬಸವನ ಹುಳುಗಳು ಅಲ್ಲಿ ವಾಸ ಮಾಡುತ್ತವೆ. ಇದು ಸುಮಾರು 40-50 ಮೊಟ್ಟೆಗಳನ್ನು ಇಡುತ್ತದೆ. ಬಸವನ ಹುಳುಗಳಿಗೆ ಬಿಸಿಲಿನ ವಾತಾವರಣ ಹೆಚ್ಚಾಗಿ ಹಿಡಿಯುವುದಿಲ್ಲ. ಹಾಗಾಗಿ ಇವು ತಂಪು ತೇವ ಇರುವ ಗಿಡಗಳ ಬುಡದಲ್ಲಿ, ಎಲೆಗಳಲ್ಲಿ, ಮರದ ಚಿಪ್ಪುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ನಮ್ಮ ಈ ಒಂದು ಮಲ್ಲಿಗೆ ಗಿಡದ ಬುಡದಲ್ಲಿ ಈ ಬಸವನ ಹುಳುಗಳು ತುಂಬ ಕಾಟ ಕೊಡ್ತಾ ಇದೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನೋಡಿ, ಈ ಮಲ್ಲಿಗೆ ಗಿಡದ ಗ್ರೋ ಬ್ಯಾಗ್ನಲ್ಲಿ ನಾವು ನೆಟ್ಟಿರುವ ಮಲ್ಲಿಗೆ ಗಿಡಕ್ಕೆ ಈ ಬಸವನ ಹುಳುಗಳು ಹಲವು ಸಮಯದಿಂದ ತುಂಬ ಕಾಟ ಕೊಡ್ತಾ ಇದೆ. ಅದಕ್ಕೆ ನಾವು ಒಂದು ಪರಿಹಾರವನ್ನು ಕೂಡ ಕಂಡುಹಿಡಿದಿದ್ದೇವೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಏನು ಅದಕ್ಕೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಎಂಬುದರ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ನಾವು ಸಾಯಂಕಾಲದ ಹೊತ್ತು ನಮ್ಮ ಗಿಡಗಳಿಗೆ ನೀರು ಹಾಕುವ ಕಾರಣ, ನೀರು ಹಾಕಿದ ನಂತರ ಈ ಬಸವನ ಹುಳುಗಳು ಹೆಚ್ಚಾಗಿ ಹೊರಗೆ ಕಾಣಲಿಕ್ಕೆ ಸಿಗ್ತದೆ. ಹೀಗೆ ಹೊರಬಂದ ಬಸವನ ಹುಳುಗಳು ಗಿಡಗಳ ಎಲೆಗಳ ಮೇಲೆ ಕುಳಿತು ಅದರ ಲೋಳೆಯನ್ನು ಹೊರಹಾಕ್ತದೆ. ಹಾಗೆ ಗಿಡದ ಬುಡಗಳಲ್ಲಿ ಕೂಡ ಈ ಬಸವನ ಹುಳುಗಳು ಹೋಗುವುದರಿಂದ ಅಲ್ಲಿ ಕೂಡ ಇವು ಅವುಗಳ ಲೋಳೆಯನ್ನು ಹಾಕಿಕೊಂಡು ಹೋಗಿರುತ್ತದೆ. ಇದರಿಂದ ಈ ನಮ್ಮ ಗಿಡಗಳ ಬೆಳವಣಿಗೆಗೆ ತುಂಬಾ ತೊಂದರೆ ಆಗ್ತದೆ. ಆದುದರಿಂದ ಈ ಬಸವನ ಹುಳುಗಳನ್ನು ನಾವು ಕಂಡ ಕೂಡಲೇ ಅದನ್ನು ನಾಶ ಮಾಡಬೇಕಾಗ್ತದೆ. ನಾಶ ಮಾಡುವುದು ಅಷ್ಟು ಸುಲಭವಲ್ಲ. ದಿನಾಲು ನಾವು ಹೋಗಿ ಅದನ್ನು ಎಲ್ಲಿದೆ ಅದನ್ನು ಹುಡುಕಿ ಒಂದು ಕಡೆ ರಾಶಿ ಹಾಕಬೇಕು. ನಾವು ಕೂಡ ತುಂಬಾ ಸಮಯ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದ್ದೆವು, ಆದರೆ ನಾವು ಅದರಲ್ಲಿ ಸಫಲರಾಗಲಿಲ್ಲ. ಆದರೆ ಈಗ ನಾವು ಅದಕ್ಕೆ ಬೇಕಾದ ಒಂದು ಪರಿಹಾರವನ್ನು ಕಂಡುಹಿಡಿದಿದ್ದೇವೆ. ಅದನ್ನು ಇಲ್ಲಿ ನಾವು ಈಗ ನಿಮಗೆ ತೋರಿಸ್ತೇವೆ. ಅದರ ಮೊದಲು ನೋಡಿ, ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಈ ಬಸವನ ಹುಳುಗಳು ನಾವು ನಿನ್ನೆ ಸಾಯಂಕಾಲ ನಮ್ಮ ಗಿಡದ ಬುಡದಲ್ಲಿದ್ದ ಈ ಬಸವನ ಹುಳುಗಳನ್ನು ಹುಡುಕಿ ತೆಗೆದಿದ್ದೇವೆ. ಈ ರೀತಿ ಒಂದು ಕೊಕ್ಕೆಯಲ್ಲಿ ನಾವು ಬುಡವನ್ನು ಬಿಡಿಸಿದಾಗ ಇವುಗಳು ನಮಗೆ ಅಲ್ಲಿ ಕಾಣ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಉಡಿ ಉಪ್ಪು, ಈ ಉಡಿ ಉಪ್ಪೇ ಈ ಬಸವನ ಹುಳುಗಳಿಗೆ ಪರಿಹಾರ. ಈ ಉಡಿ ಉಪ್ಪು ನಾವು ಕೇವಲ ಈ ಬಸವನ ಹುಳುಗಳನ್ನು ನಾಶ ಮಾಡಲು 5-10 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಈ 5-10 ರೂಪಾಯಿ ಖರ್ಚು ಮಾಡಿದ್ರೆ ನೋಡಿ, ಈ ಉಡಿ ಉಪ್ಪು ಬಸವನ ಹುಳುಗಳ ಮೇಲೆ ಹಾಕಿದಾಗ ಅವು ಅಲ್ಲೇ ನಾಶ ಆಗ್ತದೆ. ನೋಡಿ, ಅವು ಆಚೆ ಈಚೆ ಹೋಗ್ತಾ ಇದೆ. ನಾವು ಉಪ್ಪನ್ನು, ಉಡಿ ಉಪ್ಪನ್ನು ಅದರ ಮೇಲೆ ಸಿಂಪಡಿಸ್ತಾ ಇದ್ದೇವೆ. ಸಿಂಪಡಿಸಿದ ಕೂಡಲೇ ಅವುಗಳು ಅಲ್ಲೇ ನಾಶ ಆಗ್ತದೆ. ಅದಕ್ಕೆ ಬೇರೆ ಏನು ದೊಡ್ಡ ಪರಿಹಾರ ಇಲ್ಲ. ನಾವು ಕೇವಲ ಒಂದು ಉಡಿ ಉಪ್ಪನ್ನು ಉಪಯೋಗಿಸಿ ಈ ನಮಗೆ ನಮ್ಮ ಗಿಡಗಳಿಗೆ ತೋಟಕ್ಕೆ ಬಾಧೆ ಕೊಡುವ ಬಸವನ ಹುಳುಗಳನ್ನು ಹುಡುಕಿ ಅಲ್ಲೇ ಒಂದು ಇಡಿ ಉಪ್ಪು ಹಾಕಿದ್ರೆ ಸಾಕು, ಅವುಗಳು ನಾಶ ಆಗ್ತದೆ. ಆದುದರಿಂದ ನಮ್ಮ ಸುತ್ತಮುತ್ತ ನಮ್ಮ ತೋಟದಲ್ಲಿ ಗಿಡಗಳ ಬುಡದಲ್ಲಿ ಎಲ್ಲಿಯಾದರೂ ಮುಂದಿನ ದಿನಗಳಲ್ಲಿ ಮಳೆಗಾಲ ಆರಂಭವಾಗುವ ಅಥವಾ ತೇವ ಇದ್ದಲ್ಲಿ ಈ ಬಸವನ ಹುಳುಗಳು ಕಂಡು ಬಂದಲ್ಲಿ ಕೂಡಲೇ ನಾವು ನಮ್ಮ ಮನೆಯಲ್ಲಿರುವ ಒಂದು ಇಡಿ ಉಪ್ಪನ್ನು ತಂದು ಅದರ ಮೇಲೆ ಹಾಕಿದ್ರೆ ಈ ಬಸವನ ಹುಳುಗಳಿಂದ ನಾವು ಕ್ಷಣ ಮಾತ್ರದಲ್ಲಿ ಮುಕ್ತಿ ಪಡೆಯಬಹುದು. ನೇರವಾಗಿ ಗಿಡದ ಬುಡಕ್ಕೆ ನಾವು ಉಪ್ಪನ್ನು ಹಾಕಬಾರದು, ಬಸವನ ಹುಳು ಹೊರತೆಗೆದು ಉಪ್ಪನ್ನು ಹಾಕಬೇಕು. ಧನ್ಯವಾದಗಳು.